ग्रामीण आयुर्वेदिक मेडिकल कॉलेज आयुरामृत प्रोग्राम आरंभी इवती कार्यक्रम डॉक्टर शकुंतला एस हिरेरेड्डी डिपार्टमेंट ऑफ रसशास्त्र एंड भैषज कल्पना इवत ना मनेमद्दु कार्यक्रम मेले नाकु शब्द इष्टपड़ी नवती टॉपिक मलबद्धते मनेमद्दु मलबद्धते गंभीर समस्या इदु सामान्यवागी एल्लरन्न काडतक्कंत समस्या इदु दिननित्यद जीवन किरिकिरि विश्वद ओट्टारे जनसंख्येयल्लि 2.5 मिलियन अष्टु जनरु मलबद्धते समस्येयिंद बळलुत्ता इद्दारे इदु सामान्य अनिसुत्ते नोडलिक्के आदरे इदक्के इदु जनर जीवनवन्ने किरिकिरियन्नागि माडिबिडुत्ते सो इदक्के मुख्य कारणगळु एनप्प अंतंद्रे आधुनिक जीवन जीवन शैली आम जंक फुड सेवने संस्कृत पैश्चीकरिसिद फुड आहार सेवने रासायनिक बळकेयिंद उत्पन्नगोंड हालु तरकारी हण्णुगळ सेवने आतंकयुक्त जीवन उद्वेग उद्योग मलबद्धते कारण इवस्टे अल नमलू बाधिसतक्कंत शुगर थायराइड लाइफ स्टाइल डिसऑर्डर्स मेडिकेशन औषध दिन दिन तक यूतर साइड इफेक्ट आगे नमग मलबद्धते रोग बाधिसता मलबद्धते अंद्रे सामान्यवागि मल विसर्जने क्रिये सरळवागि जरुगुवंत क्रिये यावुदे कष्टविल्लदे ಆದರೆ ಮಲಬದ್ಧತೆಯಲ್ಲಿ ಅತಿ ಕಷ್ಟಕರವಾಗಿ ಮಲವನ್ನು ವಿಸರ್ಜಿಸುವುದರಿಂದ ಇದಕ್ಕೆ ಮಲಬದ್ಧತೆ ಅಂತ ಹೇಳ್ತೀವಿ ನಮ್ಮ ಆಯುರ್ವೇದಿಕರು ವಾಗ್ಭಟಾಚಾರ್ಯ ಹೇಳ್ತಾರೆ 24 ತಾಸಿನ ಬಳಕು ಮಲವನ್ನು ವಿಸರ್ಜಿಸದಲೇ ಹೋದರೆ ಅದಕ್ಕೆ ನಾವು ಮಲಬದ್ಧತೆ ಅನ್ನುತ್ತೇವೆ ಇದರಲ್ಲಿ ಅತಿ ಗಟ್ಟಿಯಾಗಿ ಒಣಗಿದ ಮತ್ತು ಗಂಟು ಗಂಟಾದ ಮಲ ವಿಸರ್ಜಿಸಲ್ಪಡುತ್ತದೆ ಇದು ಮಲಬದ್ಧತೆ ಏನೋ ಒಂದು ಸಾಮಾನ್ಯ ಕಾಯಿಲೆ ಇದೆ ಅಂತ ಇದನ್ನ ನಾವು ನಿರ್ಲಕ್ಷಿಸಿದರೆ ಇದು ಮುಂದೆ ಅನೇಕ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಇದು ಮುಂದೆ ಮೂಲವ್ಯಾಧಿ ಉಂಟುಮಾಡುತ್ತೆ ಆಮೇಲೆ ಬಗಂದರ ಉಂಟಾಗುತ್ತೆ ಆಮೇಲೆ ಸ್ಟ್ರೆಸ್ ಇನ್ಕಂಟಿನೆನ್ಸ್ ಅಂತ ಆಗುತ್ತೆ ಮತ್ತೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಆಗುತ್ತೆ ಮತ್ತೆ ಇದು ಇನ್ಫೆಕ್ಷನ್ ಆಗಿ ಡೈರೆಕ್ಟಿಕೋಲಿಸಿಸ್ ಆಗುತ್ತೆ ಸೊ ಮುಂತಾದ ಗಂಭೀರ ಸಮಸ್ಯೆಗಳನ್ನು ಈ ಮಲಬದ್ಧತೆ ಉಂಟುಮಾಡುತ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಮಲಬದ್ಧತೆಯನ್ನು ನಿವಾರಿಸಲು ಕೆಲವೊಂದು ಸರಳ ಸೂತ್ರಗಳನ್ನು ಹೇಳ್ತಾ ಇದ್ದೇನೆ ಸೊ ಮೊಟ್ಟ ಮೊದಲನಾಗಿ ಒಂದೇ ಸೂತ್ರ ಏನಪ್ಪಾ ಅಂತಂದ್ರೆ ದಿನಾಲೂ ಯಥೇಚ್ಛವಾಗಿ ನಾವು ನೀರನ್ನು ಕುಡಿಯುವುದರಿಂದ ಇದನ್ನ ನಾವು ಕಡಿಮೆ ಮಾಡಬಹುದು ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಾಲೂ 2-3 ಲೀಟರ್ ನೀರನ್ನ ಯಥೇಚ್ಛವಾಗಿ ಬಳಕೆ ಮಾಡಬೇಕು ಮತ್ತ ಸಣ್ಣ ಮಕ್ಕಳು 1-1.5 ಲೀಟರ್ ನೀರನ್ನು ಕುಡಿಬೇಕು ಈ ನೀರನ್ನು ಅತಿಶಯ ಕುಡಿಯುವುದರಿಂದ ದೇಹದಲ್ಲಿ ದ್ರವತಾ ಉತ್ಪನ್ನವಾಗಿ ಮಲ ತೆಳುವಾಗಲು ಸಹಕಾರಿಯಾಗುತ್ತದೆ ಆದ್ದರಿಂದ ಇದನ್ನು ಯಥೇಚ್ಛವಾಗಿ ಪಾಲಿಸಬೇಕು ಈಗಂತೂ ಕೆಲವರು ಹೇಳ್ತಾರೆ ಬೆಳಿಗ್ಗೆ ಎದ್ದ ಕೂಡಲೇ ಲಿಂಬೆಹಣ್ಣು ಹಿಂಡಿ ನೀರನ್ನು ಕುಡಿತಾ ಇದ್ದಾರೆ ಕೆಲವು ಹಾಟ್ ವಾಟರ್ ವಾರ್ಮ್ ವಾಟರ್ ಹಾಕಿ ಅದು ಕೂಡ ಈ ಮಲಬದ್ಧತೆಗೆ ಅತಿ ಹೆಚ್ಚು ಸಹಕಾರಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಲಿಂಬೆ ಹೋಳನ್ನು ಬಿಸಿ ನೀರಿನಲ್ಲಿ ಹಿಂಡಿ ಕುಡಿಯುವುದರಿಂದ ನಮಗೆ ಮಲಬದ್ಧತೆ ಸಮಸ್ಯೆಯನ್ನು ನಾವು ನಿವಾರಿಸುತ್ತೇವೆ ಎರಡನೇದು ನಾವು ಆಹಾರವನ್ನು ತಿನ್ನುವ ಒಂದು ಪ್ರಕ್ರಿಯೆ ನಮ್ಮ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕು ಏನಪ್ಪಾ ಅಂದ್ರೆ ಆಹಾರ ತಿನ್ನಬೇಕಾದ್ರೆ ಹೆಚ್ಚು ಅಗಿದು ಜಗಿದು ಅದನ್ನು ಮೃದುಗೊಳಿಸಿ ಲಾಲಾಸ್ರವದ ಜೊತೆ ಪ್ರತಿಯೊಂದು ತುತ್ತು ಬೆರೆಯುವಂತೆ ನೋಡಿಕೊಂಡು ನಾವು ಒಳಗೆ ನಮ್ಮ ಜೀರ್ಣಾಂಗದಲ್ಲಿ ಕಳಿಸಬೇಕು ಯಾಕಂದ್ರೆ ಚೆನ್ನಾಗಿ ಅಗೆದಂತ ಆಹಾರ ಚೆನ್ನಾಗಿ ಪಚನವಾಗುತ್ತದೆ ಚೆನ್ನಾಗಿ ಪಚನವಾದಂತ ಆಹಾರ ಮೃದುವಾದ ಮಲ ಉತ್ಪಾದನೆಗೆ ಕಾರಣವಾಗುತ್ತದೆ ಆಮೇಲೆ ಇನ್ನೊಂದು ಮೂರನೇ ಸೂತ್ರ ಏನಪ್ಪಾ ಅಂದ್ರೆ ನಮ್ಮ ವಾಗ್ಭಟಾಚಾರ್ಯ ತಮ್ಮ ಅಷ್ಟಾಂಗ ಹೃದಯ ಸಂಹಿತೆಯಲ್ಲಿ ಆಹಾರದ ವಿಧಿವಿಧಾನಗಳನ್ನ ಹೇಳಿದ್ದಾರೆ ಅವರು ವಿರುದ್ಧಾರ್ಥಗಳ ಪದಾರ್ಥ ಸೇವನೆಯನ್ನ ಖಂಡಿಸಿದ್ದಾರೆ ಅವರು ಸೊ ಆ ನಿಯಮಾವಳಿ ಪ್ರಕಾರ ಅವರು ಈ ಮಲಬದ್ಧತೆ ನಿವಾರಣೆ ಆಗ್ಬೇಕಾದ್ರೆ ಈ ಎಲ್ಲ ನಿಯಮಗಳನ್ನ ಅನುಸರಿಸಬೇಕಂತ ಹೇಳಿದ್ದಾರೆ ಮತ್ತು ನಾವು ಸೇವಿಸತಕ್ಕಂತ ಆಹಾರದಲ್ಲಿ ಹೆಚ್ಚು ನಾರಿನಂಶ ಪದಾರ್ಥ ಇರುವಂತಹ ಆಹಾರವನ್ನು ನಾವು ಹೆಚ್ಚು ಸೇವಿಸಬೇಕು ಈಗ ಕಾಯಿಪಲ್ಲೆಯಲ್ಲಿ ಮೂಲಂಗಿ ಸೊಪ್ಪು
ಆಮೇಲೆ ಇದು ಸೌತೆಕಾಯಿ ಆಮೇಲೆ ಹಸಿರು ತರಕಾರಿಗಳು ಇವು ಯಥೇಚ್ಛವಾಗಿ ನಾರಿನ ಅಂಶವನ್ನು ಹೊಂದಿವೆ. ಇವನ್ನ ನಾವು ದಿನನಿತ್ಯ ಬಳಸುವುದರಿಂದ ಮಲ ಪ್ರಕ್ರಿಯೆ ಸರಾಗವಾಗಿ ವಿಸರ್ಜಿಸಲ್ಪಡುತ್ತದೆ. ಆಮೇಲೆ ಇನ್ನೊಂದು ಇನ್ನು ನಾಲ್ಕನೇದಾಗಿ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಆಹಾರದಲ್ಲಿ ನಾವು ತುಪ್ಪವನ್ನ ಸೇವಿಸುವುದರಿಂದ ತುಪ್ಪವನ್ನ ಸೇವಿಸುವುದರಿಂದ ನಾವು ನಮ್ಮ ಕರುಳಿಗೆ ಒಂದು ಲುಬ್ರಿಕೆಂಟ್ಸ್ ದೊರೆಯುತ್ತದೆ. ಇದರಿಂದ ಸರಾಗವಾಗಿ ಮಲ ಜಾರಿ ಹೋಗಲು ಸಹಾಯಕವಾಗುತ್ತದೆ. ಆಯುರ್ವೇದದಲ್ಲಿ ತುಪ್ಪದ ಮಹತ್ವವನ್ನ ಸಾಕಷ್ಟು ಹೇಳಿದ್ದಾರೆ. ಅದು ಓಜಸ್ ಅಂದ್ರೆ ಓಜವನ್ನು ವೃದ್ಧಿ ಮಾಡುವಂತದ್ದು, ಕಾಂತಿ ವೃದ್ಧಿ ಮಾಡುವಂತದ್ದು ತುಪ್ಪ ಅಂತ ಹೇಳಿದ್ದಾರೆ. ಇದು ಇದನ್ನ ಸೇವಿಸುವುದರಿಂದ ಶರೀರಕ್ಕೆ ರೋಗ ನಿರೋಧಕ ಶಕ್ತಿ ದೊರೆಯುವುದಲ್ಲದೆ ಮಲವಿಸರ್ಜನೆ ಪ್ರಕ್ರಿಯೆ ಕೂಡ ಸರಾಗವಾಗಿ ನಡೆಯುತ್ತದೆ. ಹಾಗೂ ಇನ್ನೊಂದು ನಾವು ಮಾನಸಿಕ ಉದ್ವೇಗ ಅನ್ನೋದು ಬಹಳ ಅತಿ ಮುಖ್ಯ ಕಾರಣ ಆಗಿದೆ. ಈ ಮಾನಸಿಕ ಉದ್ವೇಗ ಮತ್ತ ಆತಂಕವನ್ನ ನಿವಾರಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುವುದು. ಮಾನಸಿಕ ಉದ್ವೇಗ ಯಾವಾಗಲೂ ಕರುಳನ್ನ ಕರುಳಿಗೆ ಕಿರಿಕಿರಿ ಉಂಟು ಮಾಡಿ ಸರಿಯಾಗಿ ಪಚನ ಆಗ್ಲಾರ್ದಂಗೆ ತಡೆಯುತ್ತದೆ. ಅದಕ್ಕೆ ಮಾನಸಿಕ ಉದ್ವೇಗವನ್ನ ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ದಿನಾಲು ಸಂಗೀತ ಆಲಿಸುವುದು, ಮತ್ತೆ ಯಾವಾಗಲೂ ಸಕಾರಾತ್ಮಕ ವಿಚಾರ ಮಾಡುವುದು, ಸತ್ಸಂಗ ಮಾಡುವುದು, ಹಾಗೂ ಆಧ್ಯಾತ್ಮಿಕ ಪ್ರವಚನಗಳನ್ನ ಆಲಿಸುವುದು, ಈ ಎಲ್ಲ ಮಾಡುವುದರಿಂದ ನಮ್ಮ ಆತಂಕವನ್ನು ನಾವು ನಿವಾರಿಸಿಕೊಳ್ಳಬಹುದು. ಮತ್ತೆ ಆಹಾರದಲ್ಲಿ ಇನ್ನೊಂದು ನಮ್ಮ ವಾಗ್ಭಟಾಚಾರ್ಯ ಆಹಾರದಲ್ಲಿ ನಾವು ಮೊಸರು ಮತ್ತು ಮಜ್ಜಿಗೆಯನ್ನ ಹೆಚ್ಚಾಗಿ ಬಳಸುವುದರಿಂದ ನಾವು ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ ಮೊಸರು ಮತ್ತು ಮಜ್ಜಿಗೆ ಏನ್ ಮಾಡ್ತಾವು, ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾಗಳನ್ನ ಹುಟ್ಟುಹಾಕ್ತವೆ, ಉತ್ಪನ್ನಗೊಳಿಸ್ತಾವೆ, ಪ್ರೋಬಯೋಟಿಕ್ಸ್ ಅಂತ ನಾವು ಹೇಳ್ತೀವಿ. ಈ ಪ್ರೋಬಯೋಟಿಕ್ಸ್ ಏನ್ ಮಾಡ್ತಾವು, ಸರಾಗವಾದ ಪಚನ ಕ್ರಿಯೆಯನ್ನ ಮಾಡ್ತಾವೆ. ಸರಾಗವಾದ ಪಚನ ಕ್ರಿಯೆ ಅನುಪಾತ ಪಚನ ಕ್ರಿಯೆ ಆಗುವುದರಿಂದ ಮಲ ತೆಳುವಾಗಿ ಅತಿ ಸರಳವಾಗಿ ಹೊರಹಾಕಲ್ಪಡುತ್ತದೆ. ಮತ್ತು ಆಹಾರದಲ್ಲಿ ನಾವು ಹೆಚ್ಚಾಗಿ ಅಗಸೆ ಹಾಗೂ ಎಳ್ಳು ಮತ್ತು ಈಗ ಗುರಳು ಅಂತ ಹೇಳ್ತೀವಿ, ಎಳ್ಳು ಅಗಸೆ ಗುರಳು ಹಾಗೂ ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸ್ ಅಂತ ಹೇಳ್ತೀವಿ, ಹಾಗೂ ಇವನ್ನೆಲ್ಲವನ್ನ ನಾರಿನಾಂಶ ಇರತಕ್ಕಂತ ಈ ಎಲ್ಲ ಪದಾರ್ಥಗಳನ್ನ ನಾವು ಸಲಾಡ್ ಮಾಡಿಕೊಂಡು ಅದರ ಮೇಲೆ ಸಿಂಪಡಿಸಿ ಅದನ್ನ ತಿನ್ನುವುದರಿಂದ ಮಲ ಪ್ರಕ್ರಿಯೆಯು ಸರಾಗವಾಗಿ ಜರುಗುತ್ತದೆ. ಮತ್ತು ನಮ್ಮ ಆಯುರ್ವೇದದಲ್ಲಿ ಇನ್ನೊಂದು ನಮ್ಮ ಪತಂಜಲಿ ಯೋಗ ಸೂತ್ರವನ್ನು ಹೇಳಿದ್ದಾನೆ. ಕೇವಲ ಉಣ್ಣುವುದು ಕೂಡುದು ಬಹಳ ಆರಾಮವಾದಕವಾದಂತಹ ಜೀವನ ನಮ್ಮದಿದ್ದಾಗ ನಮ್ಮ ಜೀರ್ಣ ಪ್ರಕ್ರಿಯೆ ಕೂಡ ಬಹಳ ಸೋಮಾರಿತನಗೊಳ್ಳುತ್ತದೆ. ಅದಕ್ಕಾಗಿ ನಮ್ಮ ಈ ಕ್ರಿಯೆ ಸರಾಗವಾಗಬೇಕಾದ್ರೆ ನಮ್ಗೆ ದಿನಾಲು ವಾಯು ವಿಹಾರ, ಕಾಲು ನಡಿಗೆ, ಮತ್ತೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನೆಲ್ಲ ನಾವು ಮಾಡಲೇಬೇಕಾಗುತ್ತದೆ. ಮತ್ತೆ ಇನ್ನೊಂದು ನಮ್ಮ ಆಯುರ್ವೇದಿಕದಲ್ಲಿ ಈ ಮಲಬದ್ಧಿಕೆಗೆ ಒಂದು ಔಷಧ ಕೊಡಿದ್ದಾರೆ, ಅದು ಅತ್ಯಮೂಲ್ಯವಾದಂತ ಕೊಡುಗೆ, ಅದೇ ತ್ರಿಫಲಾಚೂರ್ಣ. ತ್ರಿಫಲ ಇದು ಹರಿತಕ್ಕಿ, ಆಮಲಕ್ಕಿ, ಬಿಬಿತಕ್ಕಿ ಇವುಗಳನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದನ್ನು ನಾವು ಕಂಪ್ಲೀಟ್ ಆಗಿ ತ್ರಿಫಲಾಚೂರ್ಣ ಅಂತ ಹೇಳ್ತೀವಿ. ಈ ತ್ರಿಫಲಾಚೂರ್ಣವನ್ನು ನಾವು ರಾತ್ರಿ ಸಮಯದಲ್ಲಿ ಒಂದು ಚಮಚೆ ಬೆಚ್ಚಗಿನ ನೀರಿನ ಜೊತೆ ಹಾಕಿ ಅದನ್ನ ಕುಡಿಯುವುದರಿಂದ ನಮ್ಮ ಈ ಸಮಸ್ಯೆ ನಿವಾರಣೆ ಆಗ್ಬಹುದು. ಯಾಕಂದ್ರೆ ಇದರಲ್ಲಿ ಹರಿತಕ್ಕಿ ಇದೆ. ಹರಿತಕ್ಕಿ ಇದು ಬೆಸ್ಟ್ ವಾತಶಾಮಕ ಅಂತ ಹೇಳ್ತೀವಿ. ಇದು ಗ್ಯಾಸ್ ತೊಂದರೆಯನ್ನ ನಿವಾರಣೆ ಮಾಡ್ತೈತಿ. ಮತ್ತೆ ಹರಿತಕ್ಕಿ ಇದು ವಾತಾನುಲೋಮಕ ಅಂತ ಹೇಳ್ತೀವಿ, ಬೆಸ್ಟ್ ವಾತಾನುಲೋಮಕ ಅದ ಇದು. ಆಮೇಲೆ ಇದರಲ್ಲಿ ಇರ್ತಕ್ಕಂತ ಬಿಬಿತಕ್ಕಿ ನೈಸರ್ಗಿಕ ನಾರಿನ ಅಂಶವನ್ನು ಒಳಗೊಂಡಿದೆ. ಇದು ಸರಿಯಾಗಿ ಪಚನ ಕ್ರಿಯೆಯನ್ನ ಮಾಡ್ತೈತಿ, ಆಹಾರದ ಬೆಳೆಸುವಿಕೆಯನ್ನು ಸರಿಯಾಗಿ ಮಾಡ್ತೈತಿ. ಆಮೇಲೆ ಇದು ಬಿಬಿತಕ್ಕಿ ಇದು ಬೆಸ್ಟ್ ಕಫದೋಷ ನಾಶಕ ಇದೆ. ಆಮೇಲೆ ಇನ್ನು ಆಮಲಕ್ಕಿ ಅಂತೂ ರಿಚ್ ವಿಟಾಮಿನ್ ಸಿ ಅಂತ ಹೇಳ್ತೀವಿ ನಾವು. ಅದರಲ್ಲಿ ವಿಟಾಮಿನ್ ಸಿ ಹೇರಳವಾಗಿದೆ, ವಿಟಾಮಿನ್ ಸಿ ಇದು ಹೇರಳವಾದಂತ ಆಮಲಕ್ಕಿ. ಅದು ಕರುಳಲ್ಲಿರ್ತಕ್ಕಂತ ದಾಹ ಅಥವಾ ಪಿತ್ತವರ್ಧಕ ಯಾವುದೇ ಸಿಂಟಮ್ ಇದ್ರೂ ಕೂಡ ಅದು ಕಡಿಮೆ ಮಾಡ್ತೈತೆ. ಅಂದ್ರೆ ಯಾವುದೇ ಪಿತ್ತದ ಎದೆಯಲ್ಲಿ ಉರಿ, ಹೊಟ್ಟೆಯಲ್ಲಿ ಉರಿ ಅಂತ ಯಾವುದೇ ಒಂದು ಸಿಂಪ್ಟಮ್ಸ್ ಇದ್ರೂ ಕೂಡ ಇದು ಆಮ್ಲಕ್ಕಿ ಅದನ್ನ ಕಡಿಮೆ ಮಾಡ್ತೈತಿ. ಇದನ್ನು ಸೇವಿಸುವುದರಿಂದ ಬಹಳ ಆರೋಗ್ಯಕರವಾದ ಜೀವನವನ್ನು ನಾವು ಪಡಿಬಹುದು. ಸೊ ಈ ಸರಳ ಸೂತ್ರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಈ ಮಲಬದ್ಧತೆಯನ್ನು
ನಿವಾರಿಸಿಕೊಂಡು ಆರೋಗ್ಯವಾಗಿ ಬದುಕಬೇಕೆಂದು ನಮ್ಮ ಕಳಸಲ್ಲಿ ಪ್ರಾರ್ಥನೆ. ಇನ್ನೊಂದು ಫಾರ್ಮುಲಾ ಬರುತ್ತೆ ಆಯುರ್ವೇದದಲ್ಲಿ, ತ್ರಿಕಟ್ಟು ಚೂರ್ಣ ಹೇಳ್ತೀವಿ ನಾವು. ತ್ರಿಕಟ್ಟು ಚೂರ್ಣವನ್ನ ರಾತ್ರಿ ಸಮಯದಲ್ಲಿ ಒಂದು ಚಮಚೆ ಬೆಚ್ಚಗಿನ ನೀರಿನ ಜೊತೆ ತೆಗೆದುಕೊಳ್ಳುವುದರಿಂದ ಕೂಡ ನಾವು ಮಲಬದ್ಧತೆಯನ್ನ ನಿವಾರಿಸಬಹುದು. ಈ ತ್ರಿಕಟ್ಟು ಚೂರ್ಣದಲ್ಲಿ ಶುಂಠಿ, ಪಿಪ್ಪಲಿ ಮತ್ತು ಮರೀಚ, ಮರೀಚ ಅಂದ್ರೆ ಮೆಣಸು, ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಚೂರ್ಣವನ್ನ ಮಾಡಿ ಬೆರೆಸಲಾಗುತ್ತದೆ. ಇದು ತ್ರಿಕಟ್ಟು ಚೂರ್ಣ, ಇದು ಅತ್ಯಂತ ಅತಿಶಕ್ತಿವರ್ಧಕ ಪಚನವರ್ಧಕ. ಇದು ಇದು ಆಹಾರದಲ್ಲಿರುವ ಕಣಗಳನ್ನ ಸರಿಯಾಗಿ ಪಚನ ಮಾಡಿ ಬೇರ್ಪಡಿಸಿ ಮತ್ತು ನಮ್ಮ ಕರುಳಿನಲ್ಲಿ ಆಹಾರದ ಪೋಷಕಾಂಶಗಳನ್ನ ಹೀರಿಕೊಳ್ಳಕ್ಕಂತ ವಿಲಯಗಳಿಗೆ ಹೆಚ್ಚು ಶಕ್ತಿಯನ್ನ ಉಂಟು ಮಾಡಿ ಸರಿಯಾಗಿ ಪೋಷಕಾಂಶಗಳನ್ನ ಹೀರಿಕೊಳ್ಳುವಂಗ ಮಾಡುತ್ತೆ. ಮಾಡಿ ನಂತರ ಪಚನ ಮಲವನ್ನ ತೆಳುವಾಗಿ ಇರಿಸುತ್ತದೆ. ಸರಿಯಾಗಿ ಪಚನ ಆದ್ಮೇಲೆ ಮಲ ಸಾಮಾನ್ಯ ರೂಪದಲ್ಲಿಯೇ ವಿಸರ್ಜಿಸಲ್ಪಡ್ತಕ್ಕಂಥದ್ದು. ಇದು ಕೂಡ ತ್ರಿಕಟ್ಟು ಚೂರ್ಣವನ್ನ ನಾವು ಯಥೇಚ್ಛವಾಗಿ ಮಲಬದ್ಧತೆಯಲ್ಲಿ ಬಳಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಔಡಲೆಣ್ಣೆ ಬರುತ್ತೆ ನಮ್ಮಲ್ಲಿ, ಏರಂಡ ತೈಲ ಅಂತ ಹೇಳ್ತೀವಿ. ಇದನ್ನು ಕೂಡ ಮಲಬದ್ಧತೆಯಲ್ಲಿ ಸಾಕಷ್ಟು ಜನರು ಬಳಸ್ತಾ ಇದ್ದಾರೆ. ಆದರೆ ಇದನ್ನು ವೈದ್ಯರ ಸಲಹೆ ಮೇರೆಗೆ ಬಳಸಬೇಕಾಗತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಾಗ ಇದಕ್ಕೆ ಅಡ್ವರ್ಸ್ ಎಫೆಕ್ಟ್ ಆಗ್ತಾವೆ. ಈ ಔಡಲೆಣ್ಣೆ ಸಾಮಾನ್ಯವಾಗಿ 5 ml ದಿಂದ 10 ml ಅಥವಾ ಸ್ವಲ್ಪ ಆರೋಗ್ಯಭರಿತ ವ್ಯಕ್ತಿ 10 ml ದಿಂದ 20 ml ಸಹಿತ ಬೆಚ್ಚಗಿನ ನೀರಿನಲ್ಲಿ ರಾತ್ರಿ ತೆಗೆದುಕೊಂಡು ಮಲಬದ್ಧತೆಯನ್ನ ನಿವಾರಣೆ ಮಾಡಿಕೊಳ್ಳಬಹುದು. ಇದರ ಬದಲಾಗಿ ಕೆಲವರು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 10 ml ಅಥವಾ 2 ಚಮಚ ಕೊಬ್ಬರಿ ಎಣ್ಣೆ ಬೆಚ್ಚಗಿನ ನೀರಿನ ಜೊತೆ ಕುಡಿಯುವುದರಿಂದನೂ ನಾವು ಮಲಬದ್ಧತೆಯನ್ನ ನಿವಾರಿಸಬಹುದು. ಮತ್ತೆ ಇನ್ನೊಂದು, ಈ ಎಲ್ಲಾ ನಿವಾರಣೆಗೂ ಮುಖ್ಯ ಅಷ್ಟೇ ಟ್ರೀಟ್ಮೆಂಟ್ ಅಲ್ಲದೆ ಅತಿ ಮುಖ್ಯವಾಗಿ ನಮ್ಮ ಆಯುರ್ವೇದ ವಾಗ್ಭಟ ಆಚಾರನ ಪ್ರಕಾರ ನಿಧಾನ ಪರಿವರ್ಜನೆ ಅತಿ ಮುಖ್ಯವಾಗಿ. ಅದಕ್ಕೆ ನೀವು ಜಂಕ್ ಫುಡ್ ಸೇವನೆ, ಸಂಸ್ಕೃತ ಪ್ಯಾಕೆಟ್ ಆಹಾರಗಳ ಸೇವನೆ ಮತ್ತು ವ್ಯಾಯಾಮ ಇಲ್ಲದೆ ಇರುವುದು ಮತ್ತು ಮಾನಸಿಕ ಆತಂಕ ವಿದ್ವೇಗ ಇವುಗಳನ್ನೆಲ್ಲವನ್ನ ನಿವಾರಿಸಿಕೊಂಡು ನೀವು ಮಲಬದ್ಧತೆಯ ಸರಳ ಚಿಕಿತ್ಸಾ ಸೂತ್ರಗಳನ್ನ ಅಳವಡಿಸಿಕೊಳ್ಳಬೇಕು. ಈ ಒಂದು ಕಾರ್ಯಕ್ರಮದ ಮೂಲಕ ಮಲಬದ್ಧತೆ ನಿವಾರಣೆಗಾಗಿ ಕೆಲವೊಂದು ಸೂತ್ರಗಳನ್ನ ತಮ್ಮ ಕೆಲವೊಂದು ಸೂತ್ರಗಳನ್ನ ಹೇಳಿಕೊಂಡಿದ್ರೆ ಅದನ್ನೆಲ್ಲ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಸಮಸ್ಯೆಯಿಂದ ಹೊರಬರಿಕೆಗಾಗಿ ಕಳಕಳಿಯ ವಿನಂತಿ.